ಕಥೆ ಇರಬೇಕು. ಕೊಂಡಿ ಪೂರ್ವಾಭಿಮುಖ ಯಾವ ಅಂತ ಕೊಂಡಿ ದಕ್ಷಿಣ ಆಗುತ್ತೋ ಸಹಜ ಇರ್ತದೆ. ಲಾಲಕ್ಷಿ ಮಾಡಿದಂತ ಏನು ಉತ್ತರದ ಗಾಡಿ ಉಳಿದ ಗಾಡಿ ದಕ್ಷಿಣಕ್ಕೆ ಬಂದಾಗ ಪೂರ್ವದ ಗಾಡಿ ಹಾರಾಡಿದಂತ ಬ್ಲ್ಯಾಕ್ ಬೋರ್ಡ್ ಅಲ್ಲಿ ಇರೋದು. ಬಟ್ ಇದು ನಿಮ್ಗೆ ಎಲ್ಲೇ ಮಾಡಬೇಕು ಅಂದ್ರೆ ಕೊಂಡಿ ಬಲಭಾಗಕ್ಕಿತ್ತಂದ್ರೆ ಕಾರ್ಯಕ್ರಮ ನೀವು ಮಾಡ್ಲಿಕ್ಕೆ ಇದೆ. ಇದು 3 ದಿನಕ್ಕೆ ಮಾತ್ರ ಮಾಡುವಂತ ಬ್ಲ್ಯಾಕ್ ಬೋರ್ಡ್. ಮೇಲೆ ಮಾಡಬೇಕು ಪೆರೇಡ್ ಮಾಡ್ತೀವಲ್ಲ ಪೆರೇಡ್ ಸಿಸ್ಟಮು. ಈಗ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದ್ದಕ್ಕೆಲ್ಲ ಗೊತ್ತಿದೆ ಪೆರೇಡ್ ಗಳಿಗೆ. ಹಿಂದೆ ಹಿಂದೂಸ್ತಾನಿ ಸೇವಾದಳ ಪ್ರಕಾರ ಇಲ್ಲಿ ಯಾವಾಗಲೂ ಒಬ್ಬ ಬಿಗಿಲಿ ಎಲ್ಲ ಕಡೆ ಈಗ ಮೂರು ಮೂಲೆಯಿಂದ ಬರೋರಿಗೆ ಬ್ಯಾಗ್ ಹಿಡಿತಾ ಇದೆ ಅಂದ್ರೆ ನಿಂತ್ಕೊಳ್ಳಿ ಅಂದ್ರೆ ಬಿಗಿಲು ಅದು ಬಿಗಿಲ್ನ ಇವತ್ತೆಲ್ಲ ಇದನ್ನು ಪ್ರಾಕ್ಟಿಕಲ್ ಮಾಡ್ತೀವಿ ಸಂಜೆಗೆ ಬಿಗಿಲು ಹೋಗ್ತಾರೆ ಅದಕ್ಕೆ ಎಷ್ಟು ಬರ್ತದೆ ಎಷ್ಟು ಮಾಡಿ ಇಲ್ಲಿಂದ ಇಲ್ಲಿಗೆ 6 ಅಡಿಗಳ ಅಂತರ ಇರ್ತದೆ. 6 ಅಡಿಗಳೇ ಅಂತರ ಯಾಕಂದ್ರೆ ನಿಮ್ಗಲ್ಲಿ 2 ಹೆಜ್ಜೆ ಕೂಡ ಬರಲಿ. ನೀವು ಬಂದು ಕಾರನ್ನ ಭಾಳ ಕಷ್ಟ ಕಾಡ್ತಿದ್ದೀರಲ್ಲ ಅಲ್ಲಿಗೆ 2 ಹೆಜ್ಜೆ ಇಲ್ಲಿಗೆ 2 ಹೆಜ್ಜೆ ಇಲ್ಲಿಗೆ 2 ಹೆಜ್ಜೆ ಸರಿಸಮ್ನ ಆಗ್ಬೇಕು. 8 ಹೆಜ್ಜೆ ಹಾಕಿದ್ರೆ 3 ಹೆಜ್ಜೆ ಹಾಕಿದ್ರೆ ಅಪಮಾನ ಆಗ್ತದೆ. 2 ಹೆಡೆ ಬರಬೇಕು 2 ಹೆಡೆ ಹೋಗ್ಬೇಕು 2 ಮಾತು ತಿಳಿಸಿ ಬಿಡುವಂತ ಶಿಬಿರದ ಅಧಿಕಾರಿ ಬರ್ಬೇಕು. ಇಲ್ಲ ಅಂದ್ರೆ ನಿಮ್ಮ ಶಾಲಾ ಹಂತದಲ್ಲಿ ನಿಮ್ಮ ಹೆಡ್ ಮಾಸ್ಟ್ರು ಅದು ಬಿಟ್ಟರೆ ನಿಮ್ಮ ಅಸ್ಟೆಂಟ್ ಮಾಸ್ಟರ್ಗಳು ಅಂದರೆ ಯೂನಿಫಾರ್ಮ್ ಕೋರ್ಸ್ಗಳು ಮಾತ್ರ ಈ ಕಡೆ ಬರ್ತದೆ. ನೀವು ನೋಡ್ಕೊಂಡು ಅಬ್ಸರ್ವೇಷನ್ ನಾನು ನಿಂತಾಗ ನಿಮ್ಮ ಕಡೆಯಲ್ಲಿ ನಿಮ್ಮ ಇರ್ತದೆ. ಇಲ್ಲಿ ಶಿಬಿರದ ಕಾರ್ಯದರ್ಶಿ ಇಲ್ಲ ಅಂತಂದ್ರೆ ನಿಮ್ಮ ಶಾಲೆಯಲ್ಲಿ STM ಚೇರ್ಮನ್ ಇಲ್ಲಿ ನಾನ್ ಯೂನಿಫಾರ್ಮ್ಸ್ ಅಂದರೆ ಯೂನಿಫಾರ್ಮ್ ಇದ್ದಂಥ STS ಚೇರ್ಮನ್ಸ್ಗಳು ನಿಮ್ಮ ಮೆಂಬರ್ಸ್ಗಳು ಮತ್ತು ಊರಿನ ದಾನಿಗಳು ಡ್ಯಾಶ್ 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 ಕ್ಯಾಗ್ನರ್ಸಸ್ಗಳು ಅಲ್ಲೇ ಅದು ಅವರೆಲ್ಲ ಈ ಕಡೆ ತರಬೇತಿ ಶಿಬಿರದ ಕಾರ್ಯದರ್ಶಿಗಳು ಇರಬೇಕು ಅಂತ ಪ್ರೋಟೋಕಾಲ್ ಹೆಂಗೆಂಗೆ ಹೋಗುತ್ತೋ ಪ್ರೋಟೋಕಾಲ್ ಪ್ರಕಾರ ಇಲ್ಲಿ ನಿಂತ್ಕೊಳ್ತಾರೆ. ಇಲ್ಲಿ ನಿಮ್ಮ ಶಾಲೆ ಹಂತದಲ್ಲಿ ಅವ್ರು ಹೆಚ್ಚು ಮಾಡಬೇಕಂದ್ರೆ ಅಲ್ಲಿ ಮುಖ್ಯೋಪಾಧ್ಯಾಯರು ಆ ಭಾಗದಲ್ಲೆಲ್ಲ ಸಹ ಶಿಕ್ಷಕರು ಈ ಭಾಗದಲ್ಲಿ STM ಚೇರ್ಮನ್ ಅವರು ಸದಸ್ಯರು ಮತ್ತು ಹೆಜ್ಜೆಗಳ ನಾಡುಗಳು ಅಂದರೆ ಅಲ್ಲಿ 2 ಬಾಕ್ಸ್ಗಳು ಈ ಮುಖವಾಗೇ ನಿಂತ್ಕೋಬೇಕು. ಎಲ್ಲರೂ ಕೊಡ್ತೀವಿ ಯಾರು ಕಟ್ಟಬೇಕು ಅಂತ ಫಸ್ಟು ಇಲ್ಲಿ 3 ಯಾಕೆ ಕಟ್ತಾರೆ ಅಂತ ಒಬ್ಬರು ಸುಮ್ಮನೆ ಸುತ್ತಾಕ್ತಿರಲಿಲ್ಲ. ನಮ್ಮ ದೇಶದ ರಾಜ್ಯದ ತ್ರಿವರ್ಣ ಧ್ವಜದಿಂದ 3 ಬಣ್ಣಗಳನ್ನು ಹೊತ್ತಿರೋದ್ರಿಂದ ಇದು ಕೂಡ 3 ಕಟ್ಟಬೇಕು ಅಂತ ಎಲ್ಲ ಪದ್ಧತಿನೂ ಇದೆ. ಒಂದೇ ಕಡೆ ಕಟ್ಕೊಳ್ಳೋದು ಪದ್ಧತಿನೂ ಇದೆ, GST ಮಾಡೋದು ಎಲ್ಲ ಪದ್ಧತಿ ಹೇಳ್ಕೊಡ್ತೀವಿ. ಇದನ್ನ ನಾವು ಅಳವಡಿಸ್ಕೊಂಡಿದ್ದೀವಿ 3 ಹಾಕಬೇಕು 3. ಕೆಲವರು ಮತ್ತೆ ಹಿಂಗೆ ರೆಡಿ ಮಾಡ್ಕೊಂಡಿರ್ತದ ಅದು ನಮ್ಮ ಸಂವಿಧಾನದಲ್ಲಿ ಇಲ್ಲ. ನಾವು ಈಸಿ ಮಟ್ಟ ಮಾಡ್ಕೊಂಡಿರ್ಬೇಕು. ಯಾವುದೇ ಫ್ಲಾಗ್ ಅಷ್ಟಿಂಗ್ ಮಾಡಬೇಕು ಅಂದರೆ ನೀವು ಕಾಟನ್ ಅಗ್ಗವನ್ನೇ ಉಪಯೋಗಿಸ್ಬೇಕು. ಕಾಟನ್ ಅಗ್ಗ ಉಪಯೋಗಿಸಿಲ್ಲಂದ್ರೆ ಲೈಲಾನ್ ಅಗ್ಗ ಉಪಯೋಗಿಸ್ತೀನಿ ಅಂದರೆ ಅದು ಅಲ್ಲ ಅಂದ್ರೆ ಉದಾಹರಣೆ ಅದು ಕಡಿಮೆ ತಗೊಂಡ್ರೆ ಅವುಗಳು ಬರೋಲ್ಲ. ಆಗ ನೀವು ಎಚ್ಚೆತ್ಕೊಂಡು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿ ಬಲಭಾಗ ತಿಳಿದು ಯಾವುದಕ್ಕೆ ಮಾಡಲಿಕ್ಕೆ ಕೆಳಗಡೆ ಬಂದಿದ್ದು ಬರಪ್ಪ ಕೆಳಗಡೆಗೆ ಸ್ವಂತದ ಕೆಳಗಾಗ ಇದನ್ನು ಉಪಯೋಗಿಸ್ಬಾರ್ದು. ಬರ್ತಿದ್ದಾಗಲೇ ಹೆಗಲ ಮೇಲೆ ಹಾಕಬೇಕು. ಈ ಸ್ವಂತದ ಕೆಳಗ ಬರ್ತಾರೆ ಅದಕ್ಕೆ ನಾವು ರಾಜ್ಯದಲ್ಲಿ ಅಪಮಾನ ಮಾಡಬೇಕು. ಏನೇ ಕಳಿಸಿದ್ರು ಬರ್ಕೊಳ್ಳಿ ಅದ್ರ ಬಗ್ಗೆ ನಿಮ್ಗೆ ಹೆಂಗೆ ಕೊಟ್ರು ಈಗ ಹಿಂಗೆ ಕೊಟ್ರು ಅಂದ್ಕೊಳ್ಳಿ. ಹಿಂಗೆ ಮಾಡಿದ ತಕ್ಷಣ ಫಸ್ಟು ಕೇಸರಿ ಬಿಳಿ ಹಸು ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಾ ಸ್ವಲ್ಪ ಹಂಗೆ ಬರ್ರಿ ಅಟೋಮೆಟಿಕಲಿ ನೀವು ಈ ಶಾಲೆಯಲ್ಲಿ ಇನ್ನೂ ಹೂ ಹಾಕಬಾರ್ದು ಅಂತ ಸಂವಿಧಾನ ಬ್ಲ್ಯಾಕ್ ಬೋರ್ಡ್ ಅಲ್ಲಿ ಇದೆ. ಆದರೂ ನೀವು ಬ್ಯಾಗ್ ಅಷ್ಟು ಮಾಡ್ಬೇಕಂತ ಹೇಳ್ತಾರೆ ಹೂ ಅಲ್ಲಿ ಬಿಳಿಲ್ಲ ಅಂದ್ರೆ ಅವ್ನು ಅಲ್ಲಾಡಿಸ್ತಾ ಇರ್ತಾನೆ. ಹಾಕಬೇಕು ಅನ್ನೋ ಪದ್ಧತಿ ಇದ್ದರೆ ಹಾಕೋದು ಒಂದು ಕಲೆ ನೋಡಿ ನೋಡಿ ಇದೆಯಲ್ಲ ಕೇಸರಿ ಬಣ್ಣನ ಬಿಳಿ ಬಣ್ಣ ಮುಚ್ಚಿದ್ರಲ್ಲ ಆ ಹೂವನ್ನ ಒಂದೇ ಕಡೆ ಇಡಕ್ಕೆ ಹೋಗ್ಬಿಡಿ. ಒಂದೇ ಕಡೆ ಇಟ್ಟು ಅಂದ್ರೆ ಅದು ತನ್ನ ಎಲ್ಲ ಅಂಶನ ನೀರಿನಂಶ ಬಿಟ್ಕೊಂಡು ಬ್ಲ್ಯಾಗ್ ದಪ್ಪ ಆಗ್ತದೆ ಬ್ಲ್ಯಾಗ್ ಅಷ್ಟಿಂಗ್ ಆಗಲ್ಲ. ಹೂವನ್ನ ಆದಷ್ಟು ಅವ್ರ ಮನೆ ಸೃಷ್ಟಿ ಮಾಡಬೇಕು ಅಂದ್ರೆ ಈ ಪ್ಲಾಸ್ಟಿಕ್ ಹೂಗಳನ್ನ ಸಣ್ಣ ಸಣ್ಣ ಕಟ್ ಮಾಡಿ
ಈಗ ಕೆಂಪುಕೋಟೆಯಲ್ಲಿ ಅಲ್ಲೆಲ್ಲ ಫ್ಲಾಗ್ ಅದು ಹರಡ್ತದೆ. ಈಗ ಮೋದಿ ರಾತ್ರಿ ಹರಡಿ ಇಲ್ಲೆಲ್ಲ ಹರಡಾದ್ಮೇಲೆ ಇನ್ನೂ ಮಿಕ್ಕು ಅಂದ್ರೆ ಜಾಸ್ತಿ, ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಈ ಭಾಗದ ತಗೊಂಡು ಎಲ್ಲ ಕಡೆ ಸಮೂಹಕ್ಕೆ ಹರಡಿ. ಅರ್ಥ ಆಗ್ತಿದೆ? ಹರಡ್ಬಿಟ್ಟು ಆಸ್ ಇಟ್ ಇಸ್ ಮತ್ತೆ ಕಟ್ಟಲಿಕ್ಕೆ ಪ್ರಯತ್ನ ಪಡಿ. ಆಮೇಲೆ ಇವ್ರಿಗೆ ಕೊಡ್ತೀವಿ, ನಿಮ್ ಕೈಲೇ ಕಟ್ಟಿಸ್ತೀನಿ. ಈಗ ಸದ್ಯ ನಾನು ಕಟ್ತಾ ಇದ್ದೀನಿ. ನೋಡಿ ಅಂದ್ರೆ ಅಪಮಾನಕರ ಆಗ್ತದೆ. ಇಲ್ಲಿ ನೋಡಿ, ಕಟ್ಟೋದು ಕೂಡ ಮೂರು ವಿಧ ಇದೆ. ಇದು ಮಟ್ಟದು ಕೂಡ, ಇದು ಐ, ಇದು ಯು, ಇನ್ನೊಂದು ಎಸ್. ಐ ಯು ಎಸ್ ಅಂತೇಳಿ ಮೂರು ಆಕೃತಿಯಲ್ಲಿ ಕಟ್ಟಬೇಕು. ಮೂರು ಆಕೃತಿನ ಅಂಗೀಕೃತ ಆಗಿದೆ. ಇದು ಸಣ್ಣ ಬಾವುಟ ಆದ್ರಿಂದ ನೀವೇನು ಮಾಡಿ ಯಾವತ್ತೂ ಅಷ್ಟೇ ಕಟ್ಟೋದ್ರೆ ಮಾಡಬೇಕು ಅಂತಂದ್ರೆ ನೀವು ಕಟ್ಟಬೇಕಾದ್ರೆ ಸ್ವಲ್ಪ ಅಸಲ್ ಮುಖ್ಯವಾಗಿ ಕಟ್ಟಿ. ನಿಮ್ಮ ಸಿಟ್ಟು, ನಿಮ್ಮ ಮನೆಯವ್ರ ಸಿಟ್ಟು, ನಿಮ್ಮ ಇವ್ರ ಸಿಟ್ಟು ಎಲ್ಲ ತಗೊಂಡು ಇದನ್ನು ಸೇರ್ಸಿ ಗಂಟು ಹಾಕ್ಬಿಟ್ರೆ ಫ್ಲಾಗ್ ಅಷ್ಟಿಂಗ್ ಆಗಲ್ಲ. ಆದಷ್ಟು ಒಂದೇ ಒಂದು ಕುಣಿಸ್ತೀವಿ ನೋಡಿ. ನೀವು ತಗೊಂಡು ಕ್ಲೀನಾಗಿ ಇಷ್ಟೇ ಇಷ್ಟು ಹೆಚ್ಚಿನ ಇಷ್ಟು ಉದ್ದನ್ನು ಜಾಸ್ತಿನೂ ಬಿಡಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಕಾಣಲಿ ಅಂತ ಶುದ್ಧ ಬಿಟ್ಟರೆ ಗಾಳಿಗೆ ಈ ರೀತಿ ಹಾಕೊಂಡೋಗುತ್ತೆ. ಕೊಪ್ಪಳ ಜಿಲ್ಲೆಯಲ್ಲಿ ನಿಮ್ಗೆ ಗೊತ್ತಿರಬೇಕು, ಕೊಪ್ಪಳ ಜಿಲ್ಲೆ ಉದ್ಘಾಟನೆ ಆಗಬೇಕಾದ್ರೆ ಶಿವರಾಮಂತದ್ದು ಸಿ ಎಂ ಇಲ್ಲ, ಅಲ್ಲಿ ದೇವಾಲಯಕ್ಕೆ ಇದು ಮಾಡಿದ್ರು. ಅವ್ರೇನು ಮಾಡಿದ್ರು, ಹಿಂಗೆ ತಗೊಂಡು 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 ಮಾಡಿ ಈ ರೀತಿ ಆಗಿತ್ತು. ಅಲ್ಲೇ ನಂಬರ್ 2 ಮುದ್ದಾಪುರ ಅಂತ ಇನ್ನೊಂದು ಊರ ಇದೆ, ಗಂಗಾವತಿ ಅಂತ ಒಂದು ನಂಬರ್.